तेल होता नोड़ी नानी का तेल ता इतनी तो ಅದ ಹೇಗೆ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಅಥವಾ ಅದು ಸಾಧ್ಯವೇ ಅಂತಾನೋ ನೋಡಿ ಇದು ಸಾಧ್ಯನಾ ಇದು ಸಾಧ್ಯ ಅದು ಹೇಗಾಗುತ್ತೆ ಅದಕ್ಕೆ ಹಲವು ದಾರಿಗಳಿವೆ ಅಥವಾ ಕೆಲವು ನಿರ್ದಿಷ್ಟ ದಾರಿಗಳಿವೆ ಅದರಿಂದ ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವನ ಕಡಿಮೆ ಮಾಡಬಹುದು ಕೆಲವು ನಿರ್ದಿಷ್ಟವಾದ ಅಭ್ಯಾಸ ಮತ್ತು ಕ್ರಿಯೆಗಳನ್ನು ಮಾಡೋದ್ರಿಂದ ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವ ಕಡಿಮೆ ಮಾಡಬಹುದು ಇದರಿಂದ ನಿಮಗೆ ತೇಲೋ ಅನುಭವ ಆಗಬಹುದು ಇದು ಸಾಧ್ಯ ಅಥವಾ ಕುಂಡಲಿನಿ ಪ್ರಚಂಡ ಶಕ್ತಿಯಿಂದ ಉದ್ದೀಪನಗೊಂಡಾಗ ಯಾರು ತೇಲಲ್ಲ ಆದರೆ ದೇಹ ತನ್ನಷ್ಟಕ್ಕೆ ಮೇಲೆ ಹೋಗಿ ಕೆಳಗೆ ಬರೋದನ್ನು ನೀವು ನೋಡಬಹುದು ಅಲ್ಲೇ ನಿಲ್ಲೋಲ್ಲ ಹಾಗೆ ಕೆಳಗೆ ಬರುತ್ತೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಮೇಲೆ ಹೋಗುತ್ತೆ ಇದು ಯಾವುದೇ ಪ್ರಯತ್ನ ಇಲ್ಲದೆ ಆಗ್ತಿದೆ ಆದರೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಸ್ವಲ್ಪ ಪ್ರಯತ್ನದಿಂದ ಶಕ್ತಿಯ ತೀವ್ರತೆ ಹೆಚ್ಚಾದಾಗ ಅದಾಗುತ್ತೆ ನೀವು ಮಾಯಮ್ಮಳ ಬಗ್ಗೆ ಕೇಳಿದ್ದೀರಾ ತಮಿಳುನಾಡಿನ ಸಂತಳು ಮಾಯಮ್ಮ ನೀವು ಅವಳ ಬಗ್ಗೆ ಕೇಳಿದ್ದೀರಾ ಅವಳು ಎಲ್ಲಿಂದ ಬಂದ್ಲು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅವಳ ಮುಖಚರ್ಯೆಯಿಂದ ನೇಪಾಳಿ ಇರಬಹುದು ಅನ್ನಿಸ್ತಿತ್ತು ಆದರೆ ಅವಳು ಮಾತಾಡ್ತಾ ಇರಲಿಲ್ಲ ಕನ್ಯಾಕುಮಾರಿಲಿ ಇದ್ಲು ದಕ್ಷಿಣ ಭಾರತದ ತುದಿ ಯಾವಾಗಲೂ ನಾಯಿಗಳೇ ಅವಳ ಸ್ನೇಹಿತರು ನಾಯಿಗಳ ದೊಡ್ಡ ಗುಂಪೆ ಅವಳ ಹಿಂದೆ ಇರ್ತಿತ್ತು ಅವಳು ಈ ನಾಯಿಗಳ ಜೊತೆ ಎಷ್ಟು ತೊಡಗಿಸ್ಕೊಂಡಿದ್ಲು ಅಂದರೆ ಅವುಗಳ ಸುಲಭವಾಗಿ ಹೋಟೆಲ್ನಿಂದ ಆಹಾರ ಕದೀತಿದ್ಲು ನಿಮಗೆ ಗೊತ್ತಲ್ಲ ಈ ಸಣ್ಣ ಹೋಟೆಲ್ಗಳಲ್ಲಿ ವಡೆ ಮತ್ತು ಬೇರೆಲ್ಲ ತಿಂಡಿ ಇಟ್ಟಿರ್ತಾರಲ್ಲ ಅವಳು ಅವನ್ನ ಕಿತ್ಕೊಂಡು ತನ್ನ ನಾಯಿಗಳಿಗೆ ಹಾಕ್ತಿದ್ಲು ಹೀಗಾಗಿ ಅವಳು ಜನರಿಂದ ಏಟು ಕೂಡ ತಿಂತಿದ್ಲು ಜನ ಅವಳಿಗೆ ಹೊಡಿತಿದ್ರು ಕಲ್ ತೂರ್ತಾ ಇದ್ರು ಯಾಕಂದರೆ ಅವಳು ಎಲ್ಲರಿಂದ ಆಹಾರ ಕಿತ್ಕೊಂಡು ನಾಯಿಗಳಿಗೆ ಕೊಡ್ತಿದ್ಲು ಅವಳು ಮಾತಾಡ್ತಾ ಇರಲಿಲ್ಲ ಆಮೇಲೆ ಜನ ಅವಳನ್ನು ಕೆಲವು ಸಲ ಸಮುದ್ರದ ಅಲೆಗಳ ಮೇಲೆ ತೇಲ್ತಾ ಇರೋದನ್ನು ನೋಡಿದರು ಅವಳು ಹೀಗೆ ಕೂತ್ಕೋತಿದ್ಲು ಮತ್ತು ತೇಲ್ತಾ ಇದ್ಲು ಹಾಗಾಗಿ ಜನ ಅವಳಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿದರು ಸಹಜವಾಗಿ ತಮ್ಮ ಆಹಾರವನ್ನು ಕಾಪಾಡಿಕೊಳ್ತಿದ್ರು ಅವಳು ಸಮುದ್ರದ ಮೇಲೆ ತೇಲೋದನ್ನು ನೋಡಿದ ಮೇಲೆ ಅವಳಿಗೆ ಯಾವುದೇ ತರಹದ ದೈಹಿಕ ತೊಂದರೆ ಕೊಡುತ್ತಿರಲಿಲ್ಲ ಗುರುತ್ವದ ಪ್ರಭಾವ ನಿಮ್ಮ ಮೇಲೆ ಕಡಿಮೆ ಮಾಡೋಕ್ಕೆ ಬಹಳ ದಾರಿಗಳಿವೆ ನಾನು ಅದನ್ನು ಮಾಡಬಹುದಾ ನನಗೆ ಭೂಮಿ ಮೇಲೆ ನಡೆಯೋಕ್ಕಿಷ್ಟ ನನಗೆ ತೇಲೋ ಬೈಕೇ ಇಲ್ಲ ಹಠಯೋಗದ ದಾರಿ ಅನುಸರಿಸೋ ಕೆಲವರು ಸಾಮಾನ್ಯವಾಗಿ ಈ ತರಹದ ಚಮತ್ಕಾರಗಳನ್ನು ಮಾಡ್ತಾರೆ ಜೀವನಕ್ಕೆ ಇದು ಮಹತ್ವದ್ದಲ್ಲ Now, if you float or if you levitate for a few minutes in a day, in what way does it alter your life? ನೀವೀಗ ದಿನದ ಕೆಲವು ನಿಮಿಷ ತೇಲಿದರೆ ಇದರಿಂದ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ನಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಜೀವನದ ದಾರಿ ಸುಗಮವಾಗಿರಬೇಕು ಅನ್ನೋದು ಖಂಡಿತವಾಗಿಯೂ ನೆಲದ ಮೇಲೆ ಆದರೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ಯಾವುದೇ ಪರಿಸ್ಥಿತಿ ಬಂದರೂ ನೀವು ಜೀವನನ ಸರಾಗವಾಗಿ ದಾಟ್ಕೊಂಡು ಹೋಗಬೇಕು ಈಗಷ್ಟೇ ಹುಟ್ಟಿದ ಮಗುವಿನ ತರಹ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಿವೆ ಅನ್ನೋದು ಮುಖ್ಯ ಅಲ್ಲ ಎಷ್ಟೆಲ್ಲ ವಿಷಯಗಳು ತಪ್ಪಾಗುತ್ತವೆ ಎಲ್ಲನೂ ಪೂರ್ತಿ ತಪ್ಪಾಗಬಹುದು ಪ್ರತಿದಿನವೂ ಬಿಕ್ಕಟ್ಟು ಆದರೂ ಜೀವನದಲ್ಲಿ ನಿಮಗೇನೂ ತಟ್ಟೋಲ್ಲ ಇದೇ ಪವಾಡ ಪ್ರತಿಯೊಬ್ಬರೂ ಈ ಪವಾಡನ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ ಸಾಯೋ ಕ್ಷಣದಲ್ಲಿ ನೀವು ಈಗಷ್ಟೇ ಹುಟ್ಟಿರೋ ಮಗುವಿನ ತರಹ ಇದ್ದರೆ ಅದರರ್ಥ ನೀವು ಜೀವನದ ಮುಖಾಂತರ ಏನು ತಟ್ಟದೆ ನಡೆದು ಅದ್ಭುತ ಪವಾಡವನ್ನು ಮಾಡಿದ್ದೀರಿ ಅಂತ ಇದು ಸಾಧ್ಯ ನಮಗೆ ಈ ಪವಾಡನ ಮಾಡೋ ಆಸಕ್ತಿ ಇದೆ ಗಾಳಿಲಿ ತೇಲೋದು ನೀರಿನ ಮೇಲೆ ನಡೆಯೋದು
ಅದರಿಂದ ಏನು ಮಾಡ್ತೀರಿ? ಮೂರು ದಿನ ನೀವು ನೀರಿನ ಮೇಲೆ ನಡೆಯೋದು ಚೆನ್ನಾಗಿರುತ್ತೆ, ನೀವೆಲ್ಲರ ಗಮನ ಸೆಳೀತೀರಿ. ಪ್ರತಿದಿನ ನೀವು ನೀರಿನ ಮೇಲೆ ನಡೆದ್ರೆ ಯಾರೂ ನಿಮ್ಮ ಕಡೆ ನೋಡಲ್ಲ, ಅವರೆಲ್ಲ ಸ್ಪೀಡ್ ಬೋಟ್ನಲ್ಲಿ ಝೂಮ್ ಅಂತ ಹೋಗ್ತಾರೆ. ಆಗ ನಿಮಗೂ ಬೋಟ್ ಇದ್ರೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತೆ, ಹೌದು ತಾನೇ?